हाय फ्रेंड्स एल्लरिगू नमस्कार वेलकम टू चिन्मय व्लॉग्स वीडियोदल्लि नावु अवलक्की चक्कुलिन याव रीति माड्कोळ्ळोदु अंत नोडोण ಯಾವಾಗೆಲ್ಲ ನಿಮಗೆ ಚಕ್ಲಿ ತಿನ್ನಬೇಕು ಅಂತ ಅನ್ಸುತ್ತೋ ದಿಢೀರಾಗಿ ಈ ಚಕ್ಲಿನ ಮಾಡ್ಕೊತೀನಿ. ತುಂಬಾ ಸಾಫ್ಟಾಗಿ ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಆಗುತ್ತೆ. ಸೊ ಈ ವಿಡಿಯೋ ನೋಡೋ ಮುಂಚೆ ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಕಪ್ನಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೊಂಡು ಪೌಡರ್ ಮಾಡ್ಕೋತೀನಿ. ಗಟ್ಟಿ ಅವಲಕ್ಕಿ ಬದಲಿಗೆ ನೀವು ಪೇಪರ್ ಅವಲಕ್ಕಿನ ಸಹ ತಗೋಬೋದು. ಪೌಡರು ತುಂಬ ನೈಸಾಗಿ ಪೌಡರ್ ಮಾಡ್ಕೊಳ್ಳಿ. ನಾನು ಯಾವ ಕಪ್ನಲ್ಲಿ ಅವಲಕ್ಕಿ ತಗೊಂಡಿದ್ನೋ ಅದೇ ಸೇಮ್ ಕಪ್ನಲ್ಲಿ ಮುಕ್ಕಾಲು ಕಪ್ನಷ್ಟು ಹುರಿಗಡಲೆನ ಪುಡಿ ಮಾಡ್ಕೋತೀನಿ. ತುಂಬ ನೈಸಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ಚಕ್ಲಿ ಚೆನ್ನಾಗಿ ಬರಲ್ಲ. ಅದೇ ಸೇಮ್ ಕಪ್ನಲ್ಲಿ 3 ಕಪ್ನಷ್ಟು ನಾನು ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ನಷ್ಟು ನಾನು ಬಿಳಿ ಎಳ್ಳೆನ್ನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇನೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಅಜ್ವೈನ್ನ ಹಾಕೋತಾ ಇದ್ದೀನಿ. ಈಗ ನಾನು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ನೋಡಿ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಈಗ ಇದನ್ನು ಒಂದು ಮಿಕ್ಸ್ ಕೊಟ್ಟು ನಾವು ಈ ನೀರನ್ನ ಕುದಿಯೋಕ್ಕೆ ಬಿಡೋಣ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡ ಮೇಲೇ ನೀವು ಅವಲಕ್ಕಿನ ಸೇರಿಸ್ಕೊಳ್ಳಿ. ಅವಲಕ್ಕಿನ ಸೇರಿಸ್ಕೊಂಡು ಬಿಡ್ದಂಗೆ ಕಲಸ್ಕೊಡಿ, ಇಲ್ಲಾಂದರೆ ಅವ್ರು ಗಂಟಾಗೋ ಸಾಧ್ಯತೆ ಇರುತ್ತೆ. ಅವಲಕ್ಕಿ ಬೆಂದು ಸ್ವಲ್ಪ ದಪ್ಪ ಆಗಬೇಕು, ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ತಾ ಇರಿ. ಈಗ ನೋಡ್ಬೋದು ಅವಲಕ್ಕಿ ದಪ್ಪ ಆಗಿದೆ. ಇದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನಾನೆಲ್ಲ ಒಂದೇ ಕಪ್ನಲ್ಲಿ ಮೆಜರ್ಮೆಂಟ್ ತೊಗೊಂಡಿರೋದು. 1 ಕಪ್ ಅವಲಕ್ಕಿ, 3/4 ಕಪ್ಪಷ್ಟು ಹುರಿಗಡಲೆ, ಹಾಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಹುರಿಗಡಲೆನೇನು ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋವಾಗ ಫ್ಲೇಮು ಸಿಮ್ಮಲ್ಲಿರಬೇಕು. ಈಗ ಮಿಕ್ಸ್ ಆಗಿದಾಯಿತು, ಇದನ್ನು ನಾವು ತಣ್ಣಗಾಗಕ್ಕೆ ಬಿಡೋಣ. ಸೊ ತಣ್ಣಗಾಗೋದಕ್ಕೋಸ್ಕರ ನಾನು ಬೇರೆ ಒಂದು ಬೌಲ್ಗೆ ಅದನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗದ ಮೇಲೇ ನಾವು ಚಕ್ಲಿ ಒತ್ಕೊಳ್ಳೋಕ್ಕಾಗೋದು. ಈಗ ನೋಡ್ಬೋದು ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇದಕ್ಕೆ ನಾನೀಗ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ, ಅಡುಗೆ ಎಣ್ಣೆ. ಎಣ್ಣೆ ತಣ್ಣಗಿದ್ದರೆ ನಾವು ಮಾಡುವಂಥ ಚಕ್ಲಿ ಬಂದು ಎಣ್ಣೆನ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಬಿಸಿ ಎಣ್ಣೆನ ನಾವು ಹಾಕೋಬೇಕಾಗತ್ತೆ. ಬಿಸಿ ಎಣ್ಣೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ನಾವು ಮಾಡುವಂಥ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ಹಾಗೆ ಸಾಫ್ಟಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ ಅಂತಾರಲ್ಲ ಆ ರೀತಿ ಬರುತ್ತೆ. ಚೆನ್ನಾಗಿ ನಾದ್ಕೊಳ್ಳೋಣ. ಹಿಟ್ಟು ನಾದ್ಕೊಳ್ಳೋವಾಗ ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ 1-2 ಸ್ಪೂನ್ನಷ್ಟು ನೀವು ನೀರನ್ನ ಸಹ ಅದಕ್ಕೆ ಸೇರಿಸ್ಕೋಬೋದು. ತುಂಬ ನೀರಾಗಿ ಮಾಡ್ಕೋಬೇಡಿ, ತುಂಬ ಸಾಫ್ಟಾಗಿ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಅಷ್ಟು ಅದ ಬೇಡ, ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾವು ಹಿಟ್ಟನ್ನ ನಾದ್ಕೋಬೇಕಾಗತ್ತೆ. ನೋಡ್ಬೋದು ಈಗ ನಾನು ಇಲ್ಲಿ ಹಿಟ್ಟು ನಾದ್ಕೊಂಡಿದ್ದೀನಿ, ತುಂಬಾ ಸಾಫ್ಟಾಗಿ ಬಂದಿದೆ. ಈಗ ನಾವು ಚಕ್ಲಿ ಒಳ್ಳನ್ನ ರೆಡಿ ಮಾಡ್ಕೊಳ್ಳೋಣ. ನಾವು ನಿಮ್ಮ ಮನೇಲಿ ಯಾವ ರೀತಿ ಚಕ್ಲಿ ಒಳ್ಳಿದೆಯೋ ಆ ರೀತಿ ನೀವು ತಗೊಳ್ಳಿ. ಆದರೆ ಚಕ್ಲಿ ಒಳಗೆ ಮೊದಲು ನಾವು ಎಣ್ಣೆನ ಸೋರ್ಕೋಬೇಕಾಗತ್ತೆ. ಹಾಗೆ ನಾವು ಮಾಡುವಂಥ ಚಕ್ಲಿ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಅಂತೇಳಿ ಇಟ್ಟು ನೀವು ಪ್ರತಿ ಸಾರಿ ಚಕ್ಲಿನ ಒತ್ಕೊಳ್ಳೋವಾಗ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡೆ ನೀವು ಚಕ್ಲಿ ಒಳ್ಳೊಳಗೆ ಹಾಕ್ಕೊಳ್ಳಿ. ಒಂದೊಂದೇ ಚಕ್ಲಿನ ಕರ್ಕೊಳ್ಳೋ ಬದಲು ಒಂದೇ ಸಲ ಒಂದು 5-6 ಚಕ್ಲಿ ಈ ರೀತಿ ಮಾಡಿ ಇಟ್ಕೊಂಡು ನಂತರ ಕರಿಯೋದ್ರಿಂದ ಚೆನ್ನಾಗಾಗತ್ತೆ. ನಾನಿಲ್ಲಿ ಒಟ್ಟಿಗೆ ಒಂದು 6 ಚಕ್ಲಿನ ಒತ್ಕೊಂಡು ಮತ್ತೆ ಎಣ್ಣೆಯಲ್ಲಿ ಕರ್ಕೋತೀನಿ. ಈಗ ನೋಡ್ಬೋದು ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ನಾವು ಯಾವಾಗ ಚಕ್ಲಿ ಬಿಡಬೇಕು ಅಂತಂದರೆ ನಾವು ಹಾಕಿದಂಥ ಹಿಟ್ಟು ಒಂದೇ ಸಲ ಮೇಲೆ ಬಂತು ಅಂತಂದರೆ ಎಣ್ಣೆ ಕರೆಕ್ಟಾಗಿ ಕಾದಿದೆ ಅಂತ. ಈ ಟೈಮಲ್ಲಿ ನೀವು ಫ್ಲೇಮ್ನ ಮೀಡಿಯಮ್ಮಾಗಿ ಇಟ್ಕೊಂಡು ಚಕ್ಲಿನ ಕರ್ಕೊಳ್ಳಿ. ಹಾಕಿದ ತಕ್ಷಣ ಚಕ್ಲಿನ ತಿರುಗಿಸೋಕ್ಕೆ ಹೋಗಬೇಡಿ, 1-2 ನಿಮಿಷ ಅದು ಮೇಲೆ ಬಂದ ಮೇಲೇ ನೀವು ಅದನ್ನು ತಿರುಗಿಸಿ ಕೊಡಿ.
ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಳ್ಳಿ, ಅಂದರೆ ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಮಾಡ್ಕೊಳ್ಳಿ, ಇಲ್ಲ ಚಕ್ಲಿ ಸೀರುತ್ತೆ. ನೋಡ್ಬೋದು ಈಗ ಚಕ್ಲಿ ರೆಡಿ ಆಯಿತು. ನಾವು ಇದನ್ನು ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಿ ಎಷ್ಟು ಈಸಿಯಾಗಿ ನಾವು ದಿಢೀರಂತ ಅವಲಕ್ಕಿ ಚಕ್ಲಿನ ಮಾಡ್ಕೋಬೋದು ಅಂತ. ತುಂಬಾ ಕ್ರಿಸ್ಪಿಯಾಗಿದೆ, ಹಾಗೆ ತುಂಬ ಸಾಫ್ಟಾಗಿ ಬಂದಿದೆ. ಸೊ ಈ ರೆಸಿಪಿನ ನೀವು ಸಹ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ನನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.